ಚಾಮರಾಜನಗರ ಜಿಲ್ಲೆಯ ತಾಲೂಕಿನ ಸಂತೆಮರಳಿಯಲ್ಲಿ ಶ್ರೀ ಶಿವಕುಮಾರ ಸ್ವಾಮಿ ಅವರ ಸೇವಾ ಬಳಗದ ವತಿಯಿಂದ 115ನೇ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ನಂತರ ಸೆಂಟ್ರಲ್ ಕಾಲೇಜಿನಲ್ಲಿ, ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಬಿಎ ಆನರ್ಸ್ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಐಚ್ಛಿಕ ವಿಷಯಗಳನ್ನಾಗಿ ತೆಗೆದುಕೊಂಡು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಲ್ಲಿ ಪದವಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿಯೇ ಉದ್ದಾನ ಶ್ರೀಗಳ ಉತ್ತರಾಧಿಕಾರಿಗಳಾಗಿದ್ದ ಮರುಳಾರಾಧ್ಯರು ಅಕಾಲಿಕವಾಗಿ ಮರಣ ಹೊಂದ್ತಾರೆ. ಆವಾಗ ಅದುವರೆಗೆ ಶ್ರೀಗಳವರು ತುಮಕೂರಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದ ಉದ್ದಾನ ಶ್ರೀಗಳ ಜೊತೆಗೆ ತುಮಕೂರು ಸಿದ್ಧಗಂಗಾ ಮಠದ ಜೊತೆಗೆ ಸಂಪರ್ಕವನ್ನು ಇಟ್ಕೊಂಡಿರ್ತಾರೆ. ಬರ್ತಾ ಇರೋದು, ಹೋಗ್ತಾ ಇರೋದು, ಸ್ವಾಮಿಗಳನ್ನು ಮಾತನಾಡಿಸೋದು, ಮಠದ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು, ಹೀಗೆ ಪರಸ್ಪರ ಚಿರಪರಿಚಿತರಾಗಿರ್ತಾರೆ ಶಿವಕುಮಾರ ಸ್ವಾಮಿಗಳು. ಹಾಗಾಗಿ ಆ ನಂತರ ಮರುಳಾರಾಧ್ಯರು ತೀರ್ಕೊಂಡಾಗ ಇವರಿಗೆ ವಿಷಯ ತಿಳಿಯುತ್ತದೆ. ಶಿವಣ್ಣನವರಿಗೆ, ಅವರು ತಕ್ಷಣ ಸಿದ್ಧಗಂಗಾ ಮಠಕ್ಕೆ ಬರ್ತಾರೆ. DDPI ಶಿಕ್ಷಣಾಧಿಕಾರಿಗಳಾಗಿದ್ದಂಥವರು ಒಬ್ಬರು ಮುಸ್ಲಿಂ, ದಾವೂದ್ ಹುಸೇನ್ ಅಂತೇಳಿ, ದಾವೂದ್ ಸಾಹೇಬರು ಅಂತೇಳಿ, ಈ ಮಠದ ಅಧಿಕಾರಿಗಳನ್ನಾಗಿ ಮಾಡಿದರೆ ಮಠಕ್ಕೆ ಬಹಳ ಶ್ರೇಯಸ್ಸಾಗ್ತದೆ ಅಂತಕ್ಕಂಥ ನಂಬಿಕೆಯನ್ನು ಇಟ್ಟುಕೊಂಡು ಉದ್ದಾನ ಶ್ರೀಗಳಲ್ಲಿ ಅವರನ್ನು ಮೊದಲನೇದಾಗಿ ಹೆಸರನ್ನ ಸೂಚಿಸ್ತದೆ. ಅದೇ ರೀತಿ ಭಕ್ತಾದಿಗಳೆಲ್ಲರೂ ಸೇರಿ ಶಿವಕುಮಾರ ಸ್ವಾಮಿಗಳನ್ನೇ, ಅಂದರೆ ಶಿವಣ್ಣನವರನ್ನೇ ಈ ಮಠದ ಉತ್ತರಾಧಿಕಾರಿಗಳನ್ನಾಗಿ ಮಾಡಿದ್ರೆ ಒಳ್ಳೆಯದು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಪಡ್ಕೊಂಡು 1930 ಮಾರ್ಚ್ 3ರಂದು ಇಲ್ಲಿಂದ ಬೇಸರವಿಲ್ಲದೆ ಶ್ರೀಮಠದ ಮಹತ್ ಕಾರ್ಯವನ್ನ ನಡೆಸಿಕೊಂಡಂತೂ ಬಂದಂತಹ ಮಹಾಂತರು ಪರಮ ಪೂಜ್ಯ ಶಿವಯೋಗಿಗಳು. ಪಂಕ್ತಿಯಲ್ಲಿ ನಡೆದು ಬೆಳಗಿದವರು ಪರಮ ಪೂಜ್ಯ 1ರಲ್ಲಿ ಪೂಜ್ಯ ಉದ್ದಾನ ಶಿವಯೋಗಿಗಳು ಲಿಂಗೈಕ್ಯರಾಗ್ತಾರೆ. ಆ ನಂತರ ಮಠದ ಸಂಪೂರ್ಣ ಜವಾಬ್ದಾರಿಯನ್ನ ಶ್ರೀ ಶಿವಕುಮಾರ ಸ್ವಾಮಿಗಳವರು ಅದನ್ನ ದುಡಿದು ಬಂದದ್ದನ್ನ ನಾವು ನೀವೆಲ್ಲ ಈ ಕಡೆ ಅವ್ರೆ ಸ್ವಲ್ಪ ಹಿಂದ್ಗಡೆ ಬನ್ನಿ. ಮಠ ಗೊತ್ತಿಲ್ಲ, ಶಿವಕುಮಾರ ಸ್ವಾಮಿಗಳ ಗೊತ್ತಿಲ್ಲ ಅನ್ನೋರು ನಿಮಗೆ ಸಿಗದೇ ಇಲ್ಲ ಅಂತಂದ್ರು, ಎಂತ ಮಾತು. ಸೊ ಹೀಗಾಗಿ ನಮಗೆ ಇನ್ನೂ ಒಂದು ಮುಂದೆ ಬರೆದು ಪ್ರೌಡ್ ಫೀಲಿಂಗ್ ಏನಂದ್ರೆ, ನಮ್ಮೂರು ಧಾರವಾಡ ಶಿವಕುಮಾರ ಸ್ವಾಮಿಗಳಿಗೆ ಪ್ರಪ್ರಥಮ ಬಾರಿಗೆ 1965ರಲ್ಲಿ ಡಾಕ್ಟ್ರೇಟ್ ಕೊಟ್ಟದ್ದು ನನ್ನ ಯೂನಿವರ್ಸಿಟಿ, ಕರ್ನಾಟಕ ಯೂನಿವರ್ಸಿಟಿ. ಸೊ 1965ರಲ್ಲಿ ಧಾರವಾಡದಲ್ಲಿ ಅವರಿಗೆ ಡಾಕ್ಟ್ರೇಟ್ ಪದವಿಯನ್ನು ಕೊಡ್ತಾರೆ, ಆನರರಿ ಪದವಿಯನ್ನು. ಅದಾದಮೇಲೆ 2007ರಲ್ಲಿ ಕರ್ನಾಟಕ ರತ್ನ ಬರುತ್ತದೆ ನಮ್ಮ ಮಾನ್ಯ ಸರ್ಕಾರದಿಂದ. ಅದಾದಮೇಲೆ 2015ರಲ್ಲಿ ಪದ್ಮಭೂಷಣ ಕೂಡ ಇವರಿಗೆ ಕೇಂದ್ರ ಸರ್ಕಾರದಿಂದ ಬರ್ತದೆ. ಅದೇ ಹೇಳಿದ್ದೆ ನಾನು, ಉಪಮಿಸಲಾಗದ ಉಪಮಾ ತೀರ್ಥ ಇವರು ಅಂತೆ. ಮತ್ತು ನಾವು ಇವ್ರನ್ನ ಫ್ರೇಮ್ವರ್ಕ್ಗಳಿಗೆ ಹಿಡಿದಿಡೋಕ್ಕಾಗೋದಿಲ್ಲ.
ಸೊ ಈ ರೀತಿಯಾಗಿ ಶಿವಕುಮಾರ ಸ್ವಾಮೀಜಿಯವರಿಂದ ನಾವು ಕಲಿಯೋದೇನಪ್ಪ ಅಂತಂದರೆ, ನಾವು ಬರೀ ಮಾತು ಮಾತಾಡಿ ಬಿಟ್ಟು ಹೋಗೋದಲ್ಲ, ಅವರಿಂದ ಪ್ರತಿಯೊಬ್ಬರಿಂದ ಒಂದೊಂದು ಕಲಿಯೋದಿರ್ತದೆ. ಈಗ ಅವರಿಂದ ನಾವು ಕಲಿಯೋದೇನು ಅಂತಂದರೆ ದಾಸೋಹದ ಮನೋಭಾವನೆ. ಅವ್ರಿಗೆ ನೀವು ಮಠದಲ್ಲಿ ಎಲ್ಲ ಕಡೆ ಹೋಗ್ರಿ, ಅಲ್ಲಿ ಬರೆದಿರೋದು ಒಂದೇ, ಅವರು ಸೋಹಂ ಎಂದೇನೆ ಸರಿ ದಾಸೋಹಂ ಎಂದೇನೆ ಸಹಿ ಅಂತ ಬರೆದಿದ್ದಾರೆ. ಸೊ ಹೀಗಾಗಿ ಇವರ ಒಂದು ಪ್ರಮುಖ ಇವತ್ತು ಈ ಮಠದಿಂದ ಓದಿ ಬೆಳೆದವರು, ಅದು ಎಷ್ಟೊಂದು ಜನ ಬರೀ ಅವರು ಒಂದು ಹೇಳ್ತೇನೆ, ಅಲ್ಲಿ ಅಲ್ಲಿ ಲಿಂಗಾಯತರು ಇದ್ದಾರೆ, ಮುಸ್ಲಿಮ್ಸು ಇದ್ದಾರೆ, ಕ್ರಿಶ್ಚಿಯನ್ಸು ಓದಿದ್ದಾರೆ, ಬೇರೆ ಬೇರೆ ಇತರ ಜಾತಿ ಎಲ್ಲ ಜಾತಿಯವರು ಅಲ್ಲಿ ಓದಿ ಇವತ್ತು ವಾಪಸ್ ಅವ್ರು ಏನು ಮಾಡ್ತಾ ಇದಾರೆ ಅಂತಂದರೆ ಮಠಕ್ಕೆ ಕೊಡ್ತಾ ಇದ್ದಾರೆ. ಯಾಕಂದರೆ ಅವ್ರು ಕಲ್ತಿರೋದು ಒಂದೇ ಒಂದು ಹೇಳ್ತಾರೆ ಅವರು, ಸ್ವಾಮೀಜಿಯವ್ರಿಗೆ ನಮಗೆ ಏನೂ ಕೇಳದೆ ನಮ್ಗೆ ಊಟಕ್ಕೆ ಹಾಕಿದ್ರು, ಇವತ್ತು ನಾವು ಏನೂ ಕೇಳದೆ ಮಠಕ್ಕೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇದು ಹಾಗೆ ಒಂದು ದಗುಳ ಕಂಡರೆ ಕೂಗಿ ಕರೆಯದೇ ತನ್ನ ಬಳಗವನ್ನೆಲ್ಲವ ಕಾರಣ ಅಂತ ಹೇಳ್ತಾರೆ. ಹೀಗಾಗಿ ನಾವು ಮಾಡಿದ್ದು ಹೇಳ್ತಾರೆ, ಮಾಡಿದೆನೆಂಬುದು ಮನದಲ್ಲಿ ಒಳಗರೆ ಏಡಿಸಿ ಕಾಡಿತ್ತು ಶಿವರಣಂಗ. ನಾ ಮಾಡೀನಿ, ನಾ ಮಾಡೀನಿ, ನಾ ಅವ್ರು ಕೊಟ್ಟಿನಿ, ನಾ ಇವ್ರು ಕೊಟ್ಟಿನಿ, ನಾವು ಮಾಡೇವು ಅಂತ ಹೇಳ್ತೇವೆ. ನಾವು ಅನಾಥ ನಮ್ಮ ಗಟ್ಟಿನ ಅನಾಥ ಗಂಟು ಇದ್ದ ಮುಖಾನು ಅವ್ರ ಫೋಟೋ ನೋಡಿದ್ರೆ ಅವ್ನು ನಗಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಯಾಕಂದರೆ ಮನಸ್ಸಿನಲ್ಲಿ ಏನಿಲ್ಲ, ಮುಗ್ಧ ಮನಸ್ಸು, ಮುಗ್ಧ ಮನಸ್ಸು. ಅದರ ಕಾರ್ಯ ಮಾತ್ರ ಎಂಥ ಕಾರ್ಯ, ಅತಿ ಬಾಹುಳ್ಯದ ಕಾರ್ಯ ಅಂತ ಹೇಳ್ತೇನೆ. ಅದಕ್ಕೆ ತ್ರಿವಿಧ ದಾಸೋಹಿಗಳು ಅಂತ ಕರೀತಾರೆ. ಒಂದು ಕಡೆ ಹೇಳ್ತಾರೆ, ಆಡಿದರೇನು, ಹಾಡಿದರೇನು, ಓದಿದರೇನು, ತ್ರಿವಿಧ ದಾಸೋಹವಿಲ್ಲದನ್ನ ಹಾಡದೇ ನವಿಲು, ಹಾಡದೇ ತಂತಿ. ಇವತ್ತು ಶಿವಕುಮಾರ ಸ್ವಾಮಿಗಳ ಬಗ್ಗೆ ನಾವು ಎಷ್ಟು ಏನು ಒಂದು ನೀವು ಒಂದು ಕಾನ್ಫರೆನ್ಸ್ ಮಾಡಿದ್ರು ಅವ್ರ ಬಗ್ಗೆ ಮಾತು ಮುಗಿಯೋದಿಲ್ಲ. ಅವ್ರ ಮೇಲೆ ಸಾವಿರಾರು PhDಗಳನ್ನೇ ಮಾಡ್ಬೋದು, ಯಾವ ಮಹಾಕಾವ್ಯಗಳನ್ನ ಬರಿಬೋದು, ಅಂತಹ ದೊಡ್ಡ ಕೆಲಸವನ್ನು ಮಾಡಿದ್ರು. ಒಂದು ಕಡೆ ಈ ಊರ ಸ್ವಾಮಿಗೆ ಸ್ವಾಮೀಜಿಗಳೇ ತಂತೆ ಬಪ್ಪರು. ಅದಕ್ಕೆ ಇವತ್ತು ಎಲ್ಲರೂ ನೋಡಿ ಶಿವಕುಮಾರ ಸ್ವಾಮಿಗಳ ಒಂದು ಪಾದ, ಪುಣ್ಯದ ಪಾದ ಅಂತ ಎಲ್ಲರೂ ಸ್ಟೇಟಸ್ ಹಾಕೊಂಡಿದ್ದೆ. ಪುಣ್ಯದ ಪದ, ಪುಣ್ಯದಂತೆ ಬಪ್ಪರು. ಮತ್ತೆ ಹೆಂಗಿರ್ತಾರೆ, ಜ್ಞಾನದಂತೆ ಇಪ್ಪರು, ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಹರು ನೋಡಯ್ಯ. ಉರುಲಿಂಗ ದೇವ, ಉರುಲಿಂಗ ದೇವ, ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು, ಉಪಮಿಸಬಾರದು. ಯಾವ ಭಾರತ ರತ್ನ, ಕರ್ನಾಟಕ ರತ್ನ, ಅವರು ಉಪಮಿಸಬಾರದು, ಉಪಮಿಸಲಾಗದ ಉಪಮಾತೀತರು. ಹೀಗಾಗಿ ಶಿವಕುಮಾರ ಸ್ವಾಮಿಗಳು ಅಂತಂದ್ರೆ ಇವತ್ತು ನಮ್ಮ ಈ ಕಿರಿಯ ಜಗದ್ಗುರುಗಳು ಹೇಳಿದ್ರು, ಭಾರತ ರತ್ನ ಕೇಳುವಂತ ಪ್ರಶ್ನೆನೇ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಅವರು ಉಪಮಿಸಲಾಗದ ಉಪಮಾತೀತರು. ಅಂತಹ ಒಂದು ಸ್ಥಾನದಲ್ಲಿ ಇವತ್ತು ತ್ರಿವಿಧ ದಾಸೋಹಿಗಳಾಗಿ ಇವರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ. ಯಾಕಂದ್ರೆ ಇವರಲ್ಲಿ ಸುಮಾರು ಒಂದು ಸಲಕ್ಕೆ 10,000 ಒಳಗಡೆ ಇಡೀ 7 ಕಾಂಟಿನೆಂಟ್ಸ್ ಇದಾವೆ, 7 ಕಾಂಟಿನೆಂಟ್ಸ್ ಬರ್ತವೆ ಖಂಡಗಳು. ಎಲ್ಲ ಖಂಡದೊಳಗಡೆ ಶಿವಕುಮಾರ ಸ್ವಾಮಿಗಳ ಒಂದು ಆಶೀರ್ವಾದ ಪಡೆದಂತಹ ಒಬ್ಬ ವಿದ್ಯಾರ್ಥಿ ಅಥವಾ ಭಕ್ತ ನಿಮ್ಗೆ ಸಿಕ್ಕಿ ಅಂತ ಯಾಕೆ ಹೆಸರು ಬಂತು ಅಂದ್ರೆ, ಗೋಸಲ ಸಿದ್ದೇಶ್ವರರ ಶಿಷ್ಯರೊಬ್ಬರಿಗೆ ತುಂಬಾ ಬಾಯಾರಿಕೆ ಆಗ್ತದಂತೆ. ಆ ಬಾಯಾರಿಕೆ ಆದಾಗ ಸಿದ್ದೇಶ್ವರರು ಒಂದು ಬಂಡೆಯನ್ನು ಒಡೆದಾಗ ಆ ಬಂಡೆಯಿಂದ ನೀರು ಚಿಮ್ತದೆ. ಆದ್ದರಿಂದ ನೀರು ಚಿಮ್ಮದ್ರಿಂದ ಅಲ್ಲಿ ಗಂಗೆ ಉತ್ಪತ್ತಿಯಾದ್ರಿಂದ ಅದನ್ನ ಸಿದ್ಧಗಂಗೆ ಅಂತ ಹೆಸರ್ತಾರೆ. 1300 ಪ್ರಾರಂಭವಾದಂತಹ ಶ್ರೀಮಠ ಮತ್ತೆ ಪರಕೀಯರ ದಾಳಿಗೂ ಕೂಡ ಸುತ್ತಾಗ್ತದೆ. 14th-15th ಕೂಡ ತೊಂದರೆಗೊಳಗಾಗಿ 15th ಆದಿಭಾಗದಲ್ಲಿ ತೋಂಟದ ಸಿದ್ಧಲಿಂಗೇಶ್ವರರು ಅವರು ಕೂಡ ಅರದನಹಳ್ಳಿಯ 16 ಶೋನಿಸಿಂಹನಾಸ ಪೀಠಾಧಿಪತಿಗಳು ಅವರು ಈ ಕಡೆ ಬರ್ತಾರೆ. ಅವರು ಸಂಚಾರ ಮಾಡ್ತಾ ಸಿದ್ಧಗಂಗೆಯಲ್ಲಿ ಹೋಗಿ ಸಿದ್ಧಗಂಗಾ ಮಠದಲ್ಲಿ ಇರ್ತಾರೆ. ಸಿದ್ಧಗಂಗಾ ಮಠವನ್ನು ಪುನರುಜ್ಜೀವನಗೊಳಿಸ್ತಕ್ಕಂಥ ಕೆಲಸವನ್ನು ಪರಮ ಪೂಜ್ಯ ಸಿದ್ಧಲಿಂಗ ಸ್ವಾಮಿಗಳು ಮಾಡ್ತಾರೆ, ತೋಂಟದ ಸಿದ್ಧಲಿಂಗೇಶ್ವರರು. ನಂತರ ಯಡೂರಿನಲ್ಲಿ ಅವರು ಐಕ್ಯವಾಗಿ ಇವತ್ತು ಕೂಡ ನಾವು ಅವರ ಸಮಾಧಿ ಸ್ಥಳವನ್ನು ನೋಡ್ತಾ ಇದ್ದೀವಿ. ಹೀಗೆ ಬಂದಂತಹ ಒಂದು ವ್ಯವಸ್ಥೆಯಲ್ಲಿ 19th ಆದಿಭಾಗದಲ್ಲಿ ಮುಪ್ಪಿನಾರ್ಯರು, ರುದ್ರಮುನಿ ಸ್ವಾಮಿಗಳು, ಸಿದ್ಧಲಿಂಗ ಶಿವಯೋಗಿಗಳು ಅಂತ 3 ಜನ ಪೀಠಾಧಿಪತಿಗಳು ಆ ಸಿದ್ಧಗಂಗಾ ಮಠದಲ್ಲಿ ಬರ್ತಾರೆ. ಅದರಲ್ಲಿ ಸಿದ್ಧಲಿಂಗ ಸ್ವಾಮಿಗಳವರ ಕಾಲಾವಧಿನಲ್ಲಿ ಬೆಳಗಾವಿಯ ಜಿಲ್ಲೆಯಿಂದ ಅಟವೀಶ್ವರರು ಅಂತೇಳಿ ಒಂದು ವಿರಕ್ತ ಮಠಾಧೀಶ್ವರರು ಈ ಕಡೆಗೆ ಬರ್ತಾರೆ, ಅಟವಿ ಸ್ವಾಮಿಗಳು ಅಂತೇಳಿ. ಆ ಅಟವಿ ಸ್ವಾಮಿಗಳು ಬಂದು ಸಿದ್ಧಗಂಗಾ ಮಠದಲ್ಲಿ ನೆಲೆಯೂರ್ತಾರೆ. ಆ ಸಂದರ್ಭದಲ್ಲಿ ಸಿದ್ಧಲಿಂಗ ಶಿವಯೋಗಿಗಳ ವಯಸ್ಸಾದ್ದರಿಂದ ಅಟವಿ ಸ್ವಾಮಿಗಳು ಮಠದ ಎಲ್ಲ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದರಿಂದ ಅವರಿಗೆ ಶ್ರೀಮಠದ ಉತ್ತರಾಧಿಕಾರವನ್ನು ನೀಡಿ ಅಟವಿ ಸ್ವಾಮಿಗಳು ಪೀಠಾಧಿಕಾರಿಗಳಾಗ್ತಾರೆ. ಅವರು ಪೀಠಾಧಿಕಾರಿಗಳ ನಂತರ ಒಂದು ದಿವಸ 3 ಕಲ್ಲುಗಳನ್ನು ಜೋಡಿಸಿ ಒಂದು ಪಾತ್ರೆಯನ್ನಿಟ್ಟು ನೀರಿಟ್ಟು ಅನ್ನ ಮಾಡಲಿಕ್ಕೆ ಶುರು ಮಾಡ್ತಾರಂತೆ. ಆವಾಗ ಇಂದು ಇಲ್ಲಿ ಉರಿಯುತ್ತಿರುವ ಅಗ್ನಿ
ಹಸಿದು ಬಂದ ಭಕ್ತಾದಿಗಳ ಜಠರಾಗ್ನಿಯನ್ನು ಸದಾ ಸಂತೃಪ್ತಿಗೊಳಿಸಲಿ ಅಂತಕ್ಕಂಥ ಒಂದು ಆಶಯವನ್ನು ಅಟವಿ ಸ್ವಾಮಿಗಳು ನೀಡ್ತಾರಂತೆ. ಅಂದು ಹತ್ತಿಸಿದ ಬೆಂಕಿ ಇಂದಿಗೂ ಕೂಡ ಸಿದ್ಧಗಂಗೆಯೇ ಮಠದಲ್ಲಿ ಉರಿತಾ ಇದೆ ಅಂತಕ್ಕಂಥದ್ದನ್ನ ನಾವು ನೀವೆಲ್ಲ ನೋಡ್ತಾನೆ ಇದ್ದೀವಿ. ಹಾಗಾಗಿ ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಆವಾಗ ಸಂಸ್ಕೃತ ಪಾಠಶಾಲೆಯನ್ನು ಪ್ರಾರಂಭ ಮಾಡ್ತಾರೆ, ಜೊತೆಗೆ ದಾಸೋಹದ ವ್ಯವಸ್ಥೆಯನ್ನು ಕೂಡ ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಈ ಅಟವಿ ಸ್ವಾಮಿಗಳವರ ಒಂದು ಕಾಲದಲ್ಲಿ ನಿಜಗಲ್ ಬೆಟ್ಟ ಅಂತೇಳಿ ಅದರ ಪಕ್ಕದಲ್ಲಿ ಲಕ್ಕೂರು ಅಂತ ಇರ್ತದೆ, ಆ ಲಕ್ಕೂರಿನಿಂದ ಘಟ್ಟಪ್ಪ ಅಂತ ಅನ್ನೋ ಮಗ ಪಟೇಲ್ ಘಟ್ಟಪ್ಪ ಅಂತೇಳಿ ಅವರ ಮಗ ರುದ್ರಪ್ಪನವರು ಅಂತ